ಮಾನ್ಯ ಅಧ್ಯಕ್ಷರೇ, 121 ರಾಜಕೀಯ ನಾಯಕರ ಮೇಲೆ ದಾಖಲಾಗಿರುವಂತಹ ಇಡಿ ಪ್ರಕರಣಗಳು ಕೊನೆಯ ಲೆಕ್ಕ ಹೇಳ್ತಾರದ್ದನ್ನು ತಿಳಿದಂಗೆ 121ರಲ್ಲಿ 115 ವಿರೋಧ ಪಕ್ಷದ ನಾಯಕರ ಮೇಲೆ ದಾಖಲೆ ಮಾಡಿದ್ದಾರೆ. ಈ ಅಂಕಿಅಂಶಗಳಿಂದ ನಾನು ಏನ್ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಾನೇನು ಇಡಿನವರು ತನಿಖೆ ಮಾಡಬಾರದು, ಅವ್ರಿಗೆ ಅಧಿಕಾರ ಇಲ್ಲ ಅಂತ ಮಾನ್ಯ ಅಶೋಕರವರು ಹೇಳಿದ್ರು ಕಾನೂನಾತ್ಮಕವಾಗಿ ಮಾತಾಡಬೇಕು ನೀವು ಅಂತ ಅದನ್ನೇ ಮಾತಾಡ್ತಾ ಇದ್ದೀನಿ. ಆದರೆ ಯಾವುದೇ ಒಂದು ಸಂಸ್ಥೆಯನ್ನ ದುರ್ಬಳಕೆ ಆದಾಗ ಅದನ್ನ ಎತ್ತಿ ಜನರಿಗೆ ತೋರಿಸುವಂತದ್ದು ನಮ್ಮೆಲ್ಲರ ಕೂಡ ಕರ್ತವ್ಯ. ಇವತ್ತು ನಮ್ಗೆ ಆಗ್ತದೆ, ನಾಳೆ ಅವ್ರಿಗಾಗ್ಬಹುದು. ಈಗ ಅದರಿಂದ ಇದನ್ನ ಸರಿಪಡಿಸಬೇಕು. ಮಹರ್ಷಿ ವಾಲ್ಮೀಕಿ ನಿಗಮದ ವಿಚಾರ ತನಿಖೆ ತನಿಖೆ ಆಗ್ಬೇಕಾಗಿದೆಯಾ ಬೇಡವಾಗಿದೆಯಾ? ಅದು ಅವ್ರ ಮಾತನ್ನ ಫುಲ್ ಕೇಳಿ. ಈಗ ಮಹರ್ಷಿ ವಾಲ್ಮೀಕಿ ನಿಗಮದ ಇಡಿ ಅವರು ತನಿಖೆ ಮಾಡಬೇಕು ಅಷ್ಟೇ ಹೇಳಿ. ಅಷ್ಟೇ, ಈಗೇನಾದ್ರು ಅವ್ರು ಮಾಡಬಾರ್ದು ಅಂತ ಹೇಳ್ತಿದಾರ? ಕೂತ್ಕೊಳ್ಳಿ, ನಾನೇನ್ ಹೇಳ್ಬೇಕು? ಈಗ ತನಿಖೆ ಮಾಡಬೇಕಾ ಬೇಡವಾ? ಮಾತು ಕೂತ್ಕೊಳ್ಳಿ. ಈಗ ನೀವು ಬೇಕು ಅಲ್ಲ ಬೇಡ ನೀವೆಲ್ಲ ನಡೆಯುತ್ತಿಲ್ಲ. ಕೂತ್ಕೊಳ್ಳಿ, ಅಶ್ವಿನಿ ಮಾತಾಡಿ. ಮಾತಾಡಿ ಮಾತಾಡಿ, ಕೂತ್ಕೊಳ್ಳಿ, ಮಾತಾಡಲಿಕ್ಕೆ ಮಾತಾಡಬಿಡ್ಬೇಕು. ನೀವು ನಿಮ್ಮನ್ನ ನೀವು ಡಿಫೆಂಡ್ ಮಾಡ್ಕೊಳಕ್ ಹೋಗ್ತಾ ಇದ್ದೀರಾ? ನಾಗೇಂದ್ರನ್ ಪರವಾಗಿ ಮಾತಾಡ್ಲಿಕ್ಕೆ ಅವಕಾಶ ಮಾತಾಡ್ಲಿಕ್ಕೆ ಈ ವಿಚಾರದಲ್ಲಿ ಮಾತಾಡಲಿ. ಆಯ್ತು, ನೀವೆಲ್ಲೆಲ್ಲ ಆಯ್ತು, ಈಗ ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಮಾತಾಡ್ತೀರಿ. ಒಂದೇ ಒಂದ್ ಮಾತು, ಒಂದೇ ಒಂದ್ ಮಾತು. ವಾಲ್ಮೀಕಿ ನಿಗಮದ ಜೊತೆ ಇನ್ನ ಆ ನಿಗಮದಲ್ಲಿ ಆಗಿದೆಯಲ್ಲ, ಅದನ್ನು ಇಡಿ ತನಿಖೆ ಮಾಡಿ. ಅಂಕಿ ಅಂಶ ಸಮೇತ ಮಾತಾಡ್ತಿದ್ದಾರೆ. ದಯಮಾಡಿ ಅವ್ರು ಮಾತಾಡೋದು ಮುಗಿದ ಮೇಲೆ ಬೇರೆ ಎಲ್ಲ ಮಾತಾಡಲಿ. ವಿರೋಧ ಪಕ್ಷರು ಮಾತಾಡಿ. ಇವತ್ತು ನಾನು ಏನನ್ನ ಹೇಳಕ್ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಿಬಿಐನ ಪ್ರಕರಣದಲ್ಲಿ ಬೇರೆ ಸೀನಿಯರ್ ವೈಕಲ್ಯ ಮೆಚ್ಚುಗೆ ಅಂದ್ರೆ ಮೆಚ್ಚುಗೆ ವರ್ತನೆ ಮಾಡಿದ ಸಣ್ಣ ಮಕ್ಕಳಾಗಿ ಅವನ ಹಾಗೆ ಮಾಡಿದ. ಇವನಿಗೆ ಅಧ್ಯಕ್ಷರ ಶಾಸಕರ ರಕ್ಷಣೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿಗಳಿಗೂ ಬರ್ತಾ ಭಯ. ಪ್ರಕಾಶ್ ಕೋಲಿವಾಡ್ ಕೂತ್ಕೊಳ್ಳಿ, ರವಿ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಈಗ ಮಾತಾಡ್ತೇವೆ, ನೀವು ಮಾತಾಡಲಿಕ್ಕೆ ಬಿಡಿ ಅವರನ್ನು. ನೀವು ಅಡ್ಡ ನಿಂತು ಮಾತಾಡದೆ ಇವ್ರಿಗೆ ಮಾಡ್ತಾರೆ. ಮಂತ್ರಿ ಅವರೇ ಅವ್ರು ಮಾತಾಡ್ಲಿ ಅಲ್ಲಿ. ನಿಮಗೆ ಭಯ ಇರೋದು? ಮಂತ್ರಿ ಅವ್ರು ಮಾತಾಡ್ಲಿ, ಎಲ್ಲರೂ ಕೇಸ್ ಮಂತ್ರಿ ಅವರೇ ಪೊನ್ನರ ಮಾತಾಡ್ಲಿ. ಆಯ್ತು, ಯಾಕೆ ಕೂತ್ಕೊಳ್ಳಿ? ನೀವು ನೀವೆಲ್ಲರಿಗೂ ಉತ್ತರ ಕೊಡಿ, ಹೋಗ್ಬಿಡಿ, ಕೂತ್ಕೊಳ್ಳಿ. ವಕ್ತಾರರ ತರ ಆಡ್ತಾ ಇದಾರೆ. ನೀವು ಮಾತಾಡಿ. ಇವ್ರು ಯಾಕೆ ವಕಾಲತ್ ಮಾಡ್ತಾ ಇದಾರೆ? ನಾಗೇಂದ್ರನ್ ವಕ್ತಾರರಾಗಿದ್ದಾರೆ. ಈಗ ನೀವ್ಯಾಕೆ ನೀವ್ಯಾಕೆ ಮಾನ್ಯತೆ ಕೊಡ್ತೀರಿ? ನೀವು ಕೂತ್ಕೊಳ್ಳಿ, ನಿಂತು ಮಾತಾಡ್ತಾರೆ. ಕುಶಲ ಅಭಿವೃದ್ಧಿ ನೀವು ಯಾಕೆ ಮಂತ್ರಿ ಎಂದು ಮಾತಾಡ್ತೀರಿ? ನೀವು ಕೂತ್ಕೊಳ್ಳಿ ಅವರೇ, ನೀವು ನಿಮ್ಮ ಕೆಲಸ ಮಾಡಿ. ನೀವು ಅವ್ರಿಗೆ ಬುದ್ಧಿ ಹೇಳ್ತೀರಿ? ನೀವು ಕೂತ್ಕೊಳ್ಳೋದಿಲ್ಲ. ಇಲ್ಲಿ ವಿಚಾರ ಕೇಳಿ, ನಾನು ಎಲ್ಲಿ ಕೇಳಿ? ನೀವು ಅವ್ರಿಗೆ ಅವ್ರು ಮಾತಾಡಿದಾಗ ನೀವು ಅವ್ರಿಗೆ ನೀವು ಮಾತು ಕೊಟ್ಟು ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರೆ ಮತ್ತೆ ಮತ್ತೆ ಅದವ್ರು ಎದ್ದು ಹೇಳ್ತಾರೆ. ನೀವ್ ಯಾಕೆ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಹೋಗ್ತೀರಿ? ಪೊಣ್ಣರ ಮಾತಾಡಿ, ಕೋಲಿ ಹೊಡೆದು ಕೂತ್ಕೊಳ್ಳಲಿ. ಅಧ್ಯಕ್ಷರೇ, ಈಗ ಉದ್ದೇಶ ಏನು?
ಸತ್ಯ ಹೊರಗೆ ಬರಬೇಕಾ ಅಲ್ಲ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು? ಏನು ಇವ್ರ ಉದ್ದೇಶ ಸರ್? ಮುಖ್ಯಮಂತ್ರಿ ರಾಜೀನಾಮೆ, ಮುಖ್ಯಮಂತ್ರಿ ರಾಜೀನಾಮೆ. ನಿಗಮದಿಂದ ವರ್ಗಾವಣೆ ಆಗಿರುವಂತಹ ಹಣ ಬೇರೆ ಖಾತೆಗೇನು ವರ್ಗಾವಣೆ ಆಗಿದೆ? ಆ ಖಾತೆಯಲ್ಲಿ ಎಷ್ಟು ಹಣ ಇದೆ? ಎಲ್ಲೂ ಹೋಗಿದೆ? ತನಿಖೆ ಸಂಸ್ಥೆ ಇವರೇ, ವಿಚಾರಣೆ ಮಾಡೋರು ಇವರೇ, ತೀರ್ಪು ಕೊಡೋರು ಇವರೇ, ನ್ಯಾಯಮೂರ್ತಿಗಳು ಇವರೇ. ಈ ರೀತಿಯಾಗಿ ಒಂದು ವಿಚಾರಣೆಯನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಈ ರೀತಿ ಸದನದಲ್ಲಾಗೋದನ್ನ ಸುಮ್ಮನೆ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಅದರ ಸ್ಯಾಂಕ್ಟಿಟಿನ ರಕ್ಷಣೆ ಮಾಡುವಂತ ಕರ್ತವ್ಯ ನಮ್ದೆಲ್ಲರದು ಕೂಡ ಆಗಿರ್ತದೆ. ಎಲ್ಲಿಂದ ಬಂತು ಇದರ ಈ ರೀತಿಯಾದಂತ ಮಾಹಿತಿ? ಅಲ್ಲ ವಾಲ್ಮೀಕಿ ಮಾತಾಡ್ತೀನಿ, ಸರಿ ಕೇಳಿ ಅವರೇ, ಅವ್ರು ಮಾತಾಡ ಕರೆಕ್ಟ್ ಕೇಳಿ, ಅದನ್ನ ಬಗ್ಗೆ ಮಾತಾಡ್ತಾರೆ, ರೆಫರ್ ಮಾಡ್ತಿದ್ದಾರೆ. ವಾಲ್ಮೀಕಿ ನಗರ ಸಂಬಂಧಪಟ್ಟಾಗೆ ಇಡೀ ತನಿಖೆ ನಡೆಸ್ತಾ ಇದ್ದಾರೆ, ಅದ್ರ ಬಗ್ಗೆ ಅವ್ರು ಮಾತಾಡ್ತಿದ್ದಾರೆ. ಮಂತ್ರಿನೂ ಅವರೇ, ಎಸ್ ಐ ಟಿನೂ ಅವ್ರದ ಅಲ್ಲ ಮಾತಾಡಿ. ಪ್ರಕರಣವನ್ನ ದಾಖಲೆ ಮಾಡಿದ್ದಾರೆ ಸಿಬಿಐನವರು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ ಪ್ರಕರಣವನ್ನ ದಾಖಲೆ ಮಾಡಿದ್ದಾರೆ. ಆ ಪ್ರಕರಣ ದಾಖಲೆ ಆಗಿರುವಂತ ಎಫ್ಐಆರ್ ನಲ್ಲಿ ಯಾರು ಬ್ಯಾಂಕ್ ಸಂಸ್ಥೆ ಇದೆ ಅವರನ್ನು ಆರೋಪಿಯಾಗಿ ನೇಮಿಸಿದೆ. ನೈಜವಾದಂತಹ ತನಿಖೆ. ನಮ್ಮ ಸಂಸ್ಥೆ ಮೇಲೆ ಇವ್ರಿಗೆ ವಿಶ್ವಾಸ ಇಲ್ಲ, ಇವ್ರಿಗೆ ವಿಶ್ವಾಸ ಇಲ್ಲ ಅಂತಲ್ಲ. ಮಾನ್ಯ ಅರವಿ ಜ್ಞಾನೇಂದ್ರ ಅವರು, ಹಿರಿಯರವರು, ಗೃಹ ಸಚಿವರಾಗಿದ್ದಂಥವ್ರು, ಅವ್ರು ಹೇಳ್ತಾರೆ ಎಸ್ಐಟಿನ ಬಂದ್ ಮಾಡಿ, ಎಸ್ಐಟಿನ ಬಂದ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಇಡಿನ ಬಂದ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ, ಎಸ್ಐಟಿನ ನೀವು ಬಂದ್ ಮಾಡಿ, ಇಡಿನವ್ರು ನಡೆಸ್ತಾ ಇರುವಂತಹ ದಬ್ಬಾಳಿಕೆ ಆಗಿರುವಂತಹ ಒಂದು ತನಿಖೆಯನ್ನ ಮುಂದುವರಿಸಿ ಅಂತ ಅರ್ಥ. ಈಗ ಎಸ್ಐಟಿನವರು ಎಲ್ಲೆಲ್ಲಿ ಹಣ ಸಂಗ್ರಹ ಮಾಡಿದ್ದಾರೆ ಗೊತ್ತಿದೆ ಅವ್ರಿಗೆ? ಮೊದಲು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರೆ ಅಧ್ಯಕ್ಷರೇ, ಕೇಳಿ ಮತ್ತೆ ಉತ್ತರ ಕೊಡೋ, ಕೇಳಿ ಕೇಳಿ ಚರ್ಚೆ ಮಾಡಿ. ಪ್ರತಿಯೊಬ್ಬರು ಮಾತಾಡಿದ ಮೇಲೆ ಮಾತಾಡಿ, ಆಯ್ತು ಆರ್ಗ್ಯುಮೆಂಟ್ ಮತ್ತೆ ಮಾತಾಡಿ. ಸ್ವಲ್ಪ ಮಾತಾಡಿ, ಗಣೇಶ್ ಅವ್ರೆ ಕೂತ್ಕೊಳ್ಳಿ, ಪಣ್ಣವ್ರು ಮಾತಾಡ್ದು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಇವ್ರೆ ಕೂತ್ಕೊಳ್ಳಿ. ಮನೆ ಅಧ್ಯಕ್ಷರೇ ಗಣೇಶ್ ಕೂತ್ಕೊಳ್ಳಿ, ನೀವ್ ಯಾರು ಮರ ಎದ್ದಲ್ಲಿ ಕೂತ್ಕೊಳ್ಳಿ, ಕೇಳಿ ಕೂತ್ಕೊಳ್ಳಿ ಅಮ್ಮ, ಬರುದೇ ಲೇಟು, ಮತ್ತೆ ಇಲ್ಲಿ ಕೂತ್ಕೊಳ್ಳಿ. ಸಿಬಿಐನವರು ಮಾಡ್ತಾ ಇರುವಂತ ತನಿಖೆನೂ ಮಾಡ್ಲಿ, ಇಡಿನವರು ಮಾಡ್ತಾ ಇರುವಂತ ತನಿಖೆನೂ ಮಾಡ್ಲಿ, ಎಸ್ಐಟಿ ಈಗಾಗ್ಲೇ ಸಾಕಷ್ಟು ಹಣವನ್ನ ಸಂಗ್ರಹಣೆ ಮಾಡಿದಾರಲ್ಲ, ಅದನ್ನ ಮುಚ್ಚಿಬಿಡಿ ಅಂದ್ರೆ ಏನರ್ಥ? ಹಣ ಸಂಗ್ರಹಣೆ ಆಗ್ಬಾರ್ದು, ಮುಂದಕ್ಕೆ ಹೋಗ್ಲಿ, ಸಂಗ್ರಹಣೆ ಆಗ್ಬಾರ್ದು. ಅದೆಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲಿ ಹೋಗ್ಲಿ, ಇಡಿನವರು ಬಂದು ಇವ್ರ ಮನಸ್ಸು ಬಂದಂಗೆ ತನಿಖೆ ಮಾಡ್ಲಿ, ಸರ್ಕಾರ ಕೆಟ್ಟ ಹೆಸರು ತಂದು ರಾಜಕೀಯ ಲಾಭ ಪಡೀರಿ ಅಂತ ಹೇಳುವಂತದ್ದೇ ಇವ್ರ ಉದ್ದೇಶ, ಇದೇ ಅವರ ಉದ್ದೇಶ, ಇದು ಸರಿಯಲ್ಲ. ನಾವು ಕಾನೂನಾತ್ಮಕ ಆಡಳಿತದಲ್ಲಿ ನಂಬಿಕೆ ಇಟ್ಟಿರೋ, ರೂಲ್ ಆಫ್ ಲಾ ಸೊಸೈಟಿ, ಕಾನೂನಿನ ಪ್ರಕ್ರಿಯೆಗಳಲ್ಲಿ ಯಾರೂ ಕೂಡ ಅಡ್ಡಪಡಿಸಬಾರ್ದು. ಇವತ್ತು ಯಾವ್ದಾರ ಒಂದು ತನಿಖೆ ನಡೀತಾ ಇದ್ದಂತ ಸಂದರ್ಭದಲ್ಲಾಗ್ಲಿ, ಕೋರ್ಟ್ನಲ್ಲಿ ಪ್ರಕರಣ ನಡೀತಾ ಇರುವಂತಹ ಸಂದರ್ಭದಲ್ಲಾಗ್ಲಿ, ಕಮಿಷನ್ ಆಫ್ ಎನ್ಕ್ವೈರಿ ಆದಂತ ಸಂದರ್ಭದಲ್ಲಾಗ್ಲಿ, ಆ ವಿಚಾರಣೆಯ ಬಗ್ಗೆ ತಮಗೆ ಎಲ್ಲಾ ಮಾಹಿತಿ ಗೊತ್ತಿರುವಂಗೆ ತೀರ್ಪು ನೀಡುವ ತರ ಸದನದಲ್ಲಿ ಮಾತಾಡಿದ್ರೆ ಏನಾಗ್ಬೇಕು ಅಲ್ಲಿ ತನಿಖೆ ನಡೀತಾ ಇರೋದು? ಅದರಿಂದ ನಾನೇನನ್ನ ಹೇಳಕ್ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಸಂಸ್ಥೆ, ಯಾವ ಸಂಸ್ಥೆ ಇವತ್ತು ದೇಶಾದ್ಯಂತ ಕಳೆದ 10 ವರ್ಷದಲ್ಲಿ ಸ್ಥಿರವಾಗಿ ಜನರ ಆಶೀರ್ವಾದದಿಂದ ಆಯ್ಕೆಯಾಗಿ ಬಂದಿರುವಂತಹ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಒಂದು ಅಸ್ತ್ರವಾಗಿ ಬಳಸ್ತಾ ಇರುವಂತ ಇಡಿ ಇದೆಯಲ್ಲ, ಅವನ್ನ ಇಲ್ಲೂ ಕೂಡ ಅದೇ ಕಾರಣಕ್ಕೋಸ್ಕರ ಬಳಸ್ತಾ ಇದ್ದಾರೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೆ. ಅದು ಇವರ ವಾದದಿಂದ ಸ್ಪಷ್ಟವಾಗ್ತಾ ಇದೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಕುಂಬಳಕಾಯಿ ಕಳ್ಳ ಅಂತ ಇವರು ಸ್ವಚ್ಛತೆ ನೋಡಿಕೊಳ್ತ ನೀವು ಕೂತ್ಕೊಳ್ಳಿ, ಈಗ ತನಿಖೆ ಗೊತ್ತಾಗ್ತದೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಶ್ರೀನಿವಾಸ್ ಪಳ್ಳಿ, ನೀವು ಕೂತ್ಕೊಳ್ಳಿ ಅಧ್ಯಕ್ಷರೇ. ಆಯ್ತು ಪ್ರಕಾಶ್ ಕೂತ್ಕೊಳ್ಳಿ, ಆಯ್ತು ಕೂತ್ಕೊಳ್ಳಿ ರವಿ, ಪ್ರಕಾಶ್ ಕೋಲಿವಾಡ್ ಕೂತ್ಕೊಳ್ಳಿ. ಇನ್ನೊಂದು ತಾಸು ಮಾತಾಡ್ತಿದ್ರೆ ಅಶ್ವತ್ಥನವರಿಗೆ ಎಲ್ಲ ಮುಗಿದಾಗ ನಿಮ್ದೊಂದು ಸ್ಟಾರ್ಟ್. ಕೂತ್ಕೊಳ್ಳಿ, ಈಗ ಕೂತ್ಕೊಳ್ಳಿ, ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ,
ಅಧ್ಯಕ್ಷರೇ ಇವ್ರದ್ದು ಮಾತು ಮುಗಿದ ಮೇಲೆ ಅವ್ರ ಅಭಿಪ್ರಾಯ ಹೇಳಿ. ಮಾತಾಡಕ್ಕೆ ನೀವು ಕೂತ್ಕೊಳ್ಳಿ. ಈಗ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರ ಮಾತುಗಳಿಂದ ಯಾವ್ದು ಎಸ್ ಐ ಟಿನ ಬಂದ್ ಮಾಡಿ, ಬೆಳ್ಳಾರಿ ಚುನಾವಣೆಗೆ ದುಡ್ಡು ಹೋಗ್ಬಿಟ್ಟಿದೆ, ಯಾವುದೋ ವೈನ್ ಸ್ಟೋರ್ಗಳಿಗೆ ದುಡ್ಡು ಹೋಗ್ಬಿಟ್ಟಿದೆ, ಈ ರೀತಿಯಾದಂತ ಮಾತುಗಳನ್ನ ಸದನದಲ್ಲಿ ಹೇಳಿದಾಗ ಎಲ್ಲೋ ಒಂದು ಸಂಶಯ ಬರ್ತದೆ. ಇದು ದಾರಿ ತಪ್ಪಿಸುವಂತ ಕೆಲಸ, ರಾಜಕೀಯವಾಗಿ ಲಾಭ ಪಡೆಯುವಂತ ಕೆಲಸ ನಡೀತಾ ಇದೆ. ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರನ್ನು ತಂದು, ಯಾವುದೋ ರೀತಿ ಸ್ಥಿರವಾಗಿರುವಂತಹ ಸರ್ಕಾರ, ಜನರ ಆಶೀರ್ವಾದದಿಂದ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಯಾರೋ ನಮಗೆ ಭಿಕ್ಷೆ ಕೊಟ್ಟಿರೋದಲ್ಲ, ಜನ ಆಶೀರ್ವಾದಿಸಿದ್ದಾರೆ. ನಡೆಸೋದಕ್ಕೆ ಬಿಡಬೇಕು. ತನಿಖೆ ಏನಿದೆ ನಡೀತಾ ಇದೆ. ಹಗರಣಗಳು ನಿನ್ನೆ ಪತ್ರಿಕೆಯಲ್ಲಿ ಓದ್ತಾ ಇದೆ, ವಿಶ್ವವಾಣಿನಲ್ಲಿ 8 ನಿಗಮಗಳ ಹಗರಣಗಳು ನಡೆದಿದೆ. ಯಾವ ಸರ್ಕಾರದಲ್ಲಿ ನಡೆದಿರೋದು? ಇಡಿ ಎಲ್ಲಿದ್ರು ಅವಾಗ? ಸಿಬಿಐ ಎಲ್ಲಿದ್ರು ಅವಾಗ? ಇವತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ಪ್ರಕರಣವನ್ನು ದಾಖಲೆ ಮಾಡಿದ್ರು. ಇಡಿ ವಾಲ್ಮೀಕಿ ಸಭೆಗೆ ಬನ್ನಿ ನೀವು. 2 ತಿಂಗಳು ಬಂಧನ ಒಳಗಾಗಿ ಮಾಡಿದ್ರು. March 5 ಸರ್ವೋಚ್ಚ ನ್ಯಾಯಾಲಯ ಸಂಪೂರ್ಣವಾಗಿ ಪ್ರಕರಣವನ್ನು ರದ್ದು ಮಾಡಿದ್ದಾರೆ. 2 ತಿಂಗಳು ಅವರ ಬಂಧನ ಒಳಗಾಗಿರುವಂತಹ ಅವರ ಮಾನಸಿಕ ಹಿಂಸೆ, ಅವರ ಬೆಂಬಲಿಗರಿಗಾಗಿರುವಂತಹ ಹಿಂಸೆ, ಸರ್ಕಾರಕ್ಕಾಗಿರುವಂತ ಇದು ಯಾರು ಕೊಡ್ತಾರೆ? ಇವತ್ತು ಅರವಿಂದ್ ಕೇಜ್ರಿವಾಲ್ ಒಬ್ಬ ಮುಖ್ಯಮಂತ್ರಿ ಒಳಗಡೆ ಹಾಕಿದ್ದಾರೆ, ಬೈಲಲ್ಲಿ ಬಿಡುವಾಗ ಇದನ್ನೆಲ್ಲವನ್ನು ಮಾತಾಡಿದ್ದಾರೆ. March 5 ರದ್ದ ಆಯ್ತಲ್ಲ ಪ್ರಕರಣ ಶಿವಕುಮಾರ್ ಅವ್ರದ್ದು, ಏನ್ ಹೇಳ್ತಾರೆ ಈಗ? ಅವ್ರು ಕಳ್ಕೊಂಡಿರೋದನ್ನ ವಾಪಸ್ ಕೊಡಕ್ ಸಾಧ್ಯ ಇದೆಯಾ? ಅದರಿಂದ ಬಹಳ ಎಚ್ಚರಿಕೆಯಿಂದ ನಾವು ಈ ಸಂಸ್ಥೆಗಳನ್ನ ಬಳಸಬಾರ್ದು, ಬಹಳ ಎಚ್ಚರಿಕೆಯಿಂದ ನೋಡ್ಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ಪ್ರಕರಣದಲ್ಲಿ ಆಗಿರುವಂತ ದುರ್ವ್ಯವಹಾರ ಏನಿದೆ, ಹಣ ವರ್ಗಾವಣೆಯಲ್ಲಿ ಲೋಪಗಳೇನಿದೆ, ಅದನ್ನ ಸಂಸ್ಥೆಗಳು ತನಿಖೆ ಮಾಡ್ತಾ ಇದೆ. ಆದ್ರೆ ಇಡಿನವರು ಅದನ್ನ ರಾಜಕೀಕರಣ ಮಾಡ್ಲಿಕ್ಕೆ ಬಳಸ್ತಾ ಇದ್ದಾರೆ. ಮಾಹಿತಿಯನ್ನ ವಿರೋಧ ಪಕ್ಷಕ್ಕೆ ಕೊಟ್ಟು ಇಲ್ಲಿ ಸದನದಲ್ಲಿ ಅದನ್ನು ಮಾತಾಡುವಂತ ರೀತಿಯಲ್ಲಿ ಮಾಡ್ತಾ ಇದ್ದಾರಲ್ಲ, ಅದು ತಪ್ಪು. ಅದು ದಾರಿ ತಪ್ಪಿಸುವಂತ ಕೆಲಸ, ಜನರ ದಾರಿ ತಪ್ಪಿಸುವಂತ ಕೆಲಸ, ಅದನ್ನ ನಿಲ್ಲಿಸಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮನೆ ಈಗ ಇಡಿನವರ ವ್ಯಾಪ್ತಿ ಏನು, ಅದರಲ್ಲಿ ಕೆಲಸ ಮಾಡಿ ಒತ್ತಡ ಹಾಕಿ ಹಲವಾರು ಜನರನ್ನ ಕರ್ಕೊಂಡೋಗಿ ಯಾವ ರೀತಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ, ಇದು ಖಂಡಿತವಾಗಿ ಬೇರೆ ರಾಜ್ಯಗಳಲ್ಲಿ ಏನಾಗಿದೆ ಅದನ್ನ ಮಾಡುವಂತ ಉದ್ದೇಶ ಇಟ್ಕೊಂಡೇ ಮಾಡಿದ್ದಾರೆ. ಅದನ್ನ ಉದ್ದೇಶ ಇಟ್ಕೊಂಡೇ ಇಲ್ಲಿ ಒಳಗಡೆ ಬಂದಿದ್ದಾರೆ. ಅದೇ ರೀತಿಯಾಗಿ ಮಾತನ್ನು ಕೂಡ ವಿರೋಧ ಪಕ್ಷದವರು ಸದನದ ಒಳಗಡೆ ಮಾತಾಡ್ತಾ ಇದ್ದಾರೆ ಅಂತ ಹೇಳುವಾಗ ಬಹಳ ಇದೊಂದು ಚಿಂತಾಜನಕವಾದಂತ ವಿಚಾರ, ಬಹಳ ಚಿಂತಾಜನಕವಾದಂತ ವಿಚಾರ. ಈ ರೀತಿಯಾಗುವಂತ ಕೆಲಸವನ್ನ ತಡೀಲಿಕ್ಕೆ ನಾವೆಲ್ಲ ಕೂಡ ಒಗ್ಗಟ್ಟಿನಿಂದ ಮಾಡಬೇಕು ಅಂತ ಹೇಳುವಂತ ಮಾತನ್ನ ಹೇಳಿ, ನಾವ್ಯಾರು ಕೂಡ ತನಿಖೆಯನ್ನು ವಿರೋಧಿಸ್ತೇವೆ. ಎಸ್ಐಟಿನ ರಚನೆ ಮಾಡಿದ್ದು ರಾಜ್ಯ ಸರ್ಕಾರ, 2 ಪ್ರಕರಣಗಳಲ್ಲಿ FIR ದಾಖಲು ಮಾಡಿರೋದು ಕೂಡ ರಾಜ್ಯ ಸರ್ಕಾರ, ಹೆಚ್ಚಿನ ಅಂಶದ ಹಣವನ್ನ ಇವತ್ತು ಮತ್ತೆ ವ್ಯಾಪ್ತಿಗೆ ತಂದಿರೋದು ಮತ್ತೆ ಮಾಡಿರೋದು ಕೂಡ ಎಸ್ಐಟಿನವರೇ. ಎಸ್ಐಟಿನವರು ಒಳ್ಳೆಯ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಯಾವ ರೀತಿಯಾಗಿ ಇವರು ಮಾತಾಡಿದ್ರು ಮಾನ್ಯ ಅರ್ಗ ಜ್ಞಾನೇಂದ್ರ ಅಂದ್ರೆ, ಅವರ ಹೆಸರು ಕೂಡ ಎಸ್ಐಟಿ ಚೀಫ್ ಹೆಸರನ್ನು ಹೇಳಿ ಸಿಬಿಐನವರು ತನಿಖೆಗೆ ಒಳಪಡಿಸ್ದಂಗೆ ಮಾಡಬೇಡಿ ಅಂತ. ಏನಿದ್ರ ಅರ್ಥ? ಸಿಬಿಐನವರು ಇವರ ಮೇಲೆ ತನಿಖೆಗೆ ಒಳಪಡಿಸ್ದಂಗೆ ಅವ್ರು ಮಾಡಬೇಡಿ ನೀವು ಅಂತ ಹೇಳಿದ್ರೆ, ಆ ಎಸ್ಐಟಿ ತನಿಖೆ ಅಧಿಕಾರಿಯ ಮೇಲೆ ಒತ್ತಡವನ್ನ ಯಾರೇ ಇರ್ತಾ ಇದ್ದಾರೆ ಅಂತ ಸ್ಪಷ್ಟವಾಗ್ತದೆ. ಇದರ ಉದ್ದೇಶ ಎಸ್ಐಟಿ ಮಾಡ್ತಾ ಇರುವಂತಹ ತನಿಖೆ ಸ್ಥಗಿತ ಆಗ್ಬೇಕು, ಮುಗ್ದೋಗ್ಬಿಡ್ಬೇಕು. ಅವ್ರ ಹಣ ಏನ್ ಸಂಗ್ರಹಣೆ ವಾಪಸ್ ಮಾಡ್ತಾ ಇದಾರೆ, ಅದಾಗ್ಬಾರ್ದು. ಇದು ಹೀಗೆ ಇಡಿನವರು ಮೊದಲು ಎಲ್ಲಾ ಕಡೆ ರಾಜಕಾರಣ ಏನ್ ಮಾಡ್ಕೊಂಡ್ಬಂದು ಸ್ಥಿರವಾದಂತ ಸರ್ಕಾರಗಳನ್ನ ಅಸ್ಥಿರಗೊಳಿಸಿದ್ಯಲ್ಲ, ಅದಾಗ್ಬೇಕು ಅಂತ ಹೇಳುವಂತದ್ದೇ ಇವರ ಉದ್ದೇಶ. ಜಾರ್ಖಂಡ್ ನಲ್ಲಿ, ಛತ್ತೀಸ್ಗಢ ನಲ್ಲಿ, ದಿಲ್ಲಿನಲ್ಲಿ ಆಗಿರುವಂತದ್ನ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಇಡಿನವರ ಮೂಲಕ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಹೊರಟಿದೆ ಅಂತ ಹೇಳುವಂತ ಮಾತನ್ನು ಹೇಳಿ, ದಯವಿಟ್ಟು ನಾವೆಲ್ಲರೂ ಕೂಡ ಒಂದು ಫ್ರೀ ಫೇರ್ ಇನ್ವೆಸ್ಟಿಗೇಷನ್ ಟು ಅನ್ರಾವಲ್ ದ ಟ್ರೂತ್, ಕೊನೆಗೆ ಸತ್ಯ ಹೊರ ಬರಬೇಕು, ಸತ್ಯ ಜನರ ಮುಂದೆ ಹೊರಗಡೆ ಬರಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲಿ, ಅವ್ರಿಗೆ ಶಿಕ್ಷೆ ಯಾರು ಬೇಡ ಅಂತ ಹೇಳ್ತಾರೆ. ಆದ್ರೆ ತಪ್ಪಿತಸ್ಥರನ್ನ ಬಿಟ್ಟು ಯಾರು ತಪ್ಪನ್ನೇ ಮಾಡಿಲ್ಲ, ಯಾರಿಗೆ ಸಂಬಂಧನೇ ಇಲ್ಲ, ಅವ್ರನ್ನ ಗುರುತಿಸಿ ಪದೇ ಪದೇ ಅವರ ಹಿಂದೆ ಬಿದ್ದು ಸರ್ಕಾರ ಕೆಟ್ಟೆಸರು ತರುವಂತ ಈ ರಾಜಕೀಯ ಷಡ್ಯಂತ್ರ, ಈ ರಾಜಕೀಯ ಪ್ರಯತ್ನ ಏನಿದೆ, ಇದಕ್ಕೆ ನಾನು ಖಂಡನೆ ಏನ್ ಮಾಡ್ತೇನೆ. ಸಂಪೂರ್ಣವಾದಂತ ತನಿಖೆ ಏನು ಇವತ್ತು ಸ್ಪಷ್ಟವಾಗಿ ನಡೀತಾ ಇದೆ, ಆ ತನಿಖೆಯನ್ನ ಮುಕ್ತವಾಗಿ ನಡೀಲಿಕ್ಕೆ ಬಿಡ್ಲಿ. ಈ ಚರ್ಚೆ ಆ ತನಿಖೆಯ ಮೇಲೆ ಯಾವುದೇ ರೀತಿಯಾದಂತಹ ಪ್ರಭಾವ ಬೇರದಂತ ರೀತಿಯಲ್ಲಿ ನಾವು ನಡ್ಕೋಬೇಕು. ತನಿಖೆಯಿಂದ ಜನರಿಗೆ ಮತ್ತು ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು.